ನಮ್ಗೊಂದು ವೇದಿಕೆ ಬೇಕಿತ್ತು. ಅದನ್ನ ದೊಡ್ಡ ಮಟ್ಟ ತಿಳಿಸೋದಕ್ಕೆ ನಮ್ಗೆ ಸಹಕಾರ ಬೆನ್ನೆಲುಬಾಗಿ ದೊಡ್ಡ ವಿಷಯದಲ್ಲಿ ನಮ್ಗೆ ಒಂದು ಸಹಕಾರ ಕೊಡ್ಬೇಕಾದ್ರು ಮಾಧ್ಯಮ ಮಿತ್ರರು. ಅವರು ಈ ವಿಷಯನ ಒಂದು ದೊಡ್ಡದಾಗಿ ತಿಳಿಸಿ ಮುಂದೆ ಬರುವಂಥ ಕನ್ನಡ ಚಿತ್ರಗಳೇ ಆಗಿರ್ಬೋದು, ಇವಾಗ ಬಂದು ಅಳಲು ತೊಡ್ಕೊಂಡು ತುಂಬ ಚಿತ್ರಗಳು ಸಕ್ಸಸ್ ಆಗಿರೋ ಚಿತ್ರಗಳು, ಫೇಲ್ಯೂರ್ ಆಗಿದ್ದು ಚಿತ್ರಗಳು ಎಲ್ಲರಿಗೂ ಸಹಕಾರ ಕೊಟ್ಟು ಒಂದು ವಿಷಯ ದೊಡ್ಡ ವಿಷಯ ಮಾಡಿ ಇದನ್ನ ಕನ್ನಡ ಚಿತ್ರಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಕ್ಕೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಡಸ್ಟ್ರಿ ಕಡೆಯಿಂದ ಕನ್ನಡ ಮೂವೀಸ್ ಮಾಡೋದಕ್ಕೆ ಏನು ಸಪೋರ್ಟ್ ಸಿಗ್ತದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 13 ಮೂವಿ ಒಂದೇ ಸಲ ರಿಲೀಸ್ ಆಗುತ್ತೆ, ಒಂದು 2 ವೀಕ್ಸ್ ಬ್ಯಾಕು ಒಂದು 3 ಫಿಲಮ್ ರಿಲೀಸ್ ಆಗುತ್ತೆ, ಅದಕ್ಕೆ ಏನು ಒಂದು ಏನು ಇಲ್ವೇ ಇಲ್ಲ ಪ್ಯಾರಾಮೀಟರ್ ಅಂತ ಇಲ್ವೇ ಇಲ್ಲ, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಆಗಿದೆ. ಚಿಕ್ಕ ಚಿಕ್ಕದೆಲ್ಲ ಸರಿ ಮಾಡ್ಕೊಂಡು ಮುಂದೆ ಹೋದರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ರಾಧಾಕೃಷ್ಣ ಬ್ಯಾನರಲ್ಲಿ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ. ದೃಷ್ಟಿ ಇನ್ ಅಸೋಸಿಯೇಷನ್ ಇರುತ್ತೆ, ಎಸ್ಪಿಡಿಟ್ ಡಿಸೈನ್ಸ್ ಇರುತ್ತೆ, ನಮ್ಮ ಹೋಲ್ ಟೀಮ್ ನಾವು ಇನ್ನೊಂದು ಆದಷ್ಟು ಬೇಗ ಆಕ್ಚುಲಿ ಇವಾಗ ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಅಂತ ನಾವು ತಿಳ್ಕೊಂಡಿದ್ವಿ ಪಾವನ ಮತ್ತೆ ನಾನು, ಅಂಡ್ ರೈಟರ್ ಅಗೇನ್ ಪಾವನ ಇದ್ದಾರೆ. ಸೊ ಶೀಸ್ ರೈಟಿಂಗ್ ವೆರಿ ಗುಡ್ ಕಾನ್ಸೆಪ್ಟ್ಸ್ ಅಂಡ್ ಐ ಆಮ್ ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ವೆರಿ ನಂಗೆ ಖುಷಿ ಇದೆ. ಅಂಡ್ ಸರ್ ನಮ್ಗೆ ಆಲ್ರೆಡಿ ಒಂದು ಬ್ಯಾನರಲ್ಲಿ ನಾವು ಆದಷ್ಟು ಬೇಗ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಒಂದು ಹೊಸ ಸಿನಿಮಾವನ್ನು. ಸೊ ಈ ಎಲ್ಲ ತಳಮಳಗಳನ್ನು ಅಂಡ್ ರವಿಕೆ ಪ್ರಸಂಗವನ್ನು ಆದಷ್ಟು ಥಿಯೇಟ್ರಲ್ಲಿ ನಿಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಹತ್ರ ಇನ್ನೊಂದು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಒಂದು ನಮಗೆ ಒಂದು PR ಮಾಡಿ. ಸಿನಿಮಾ ಹೆಂಗಸರು ರಿಯಲಿ ಲೈಕ್ ಮಾಡ್ತಾ ಇದ್ದಾರೆ ಅಂಡ್ ಐ ಆಮ್ ಶ್ಯೂರ್ ನಾನು ಎಲ್ಲರೂ ನೀವು ಸಪೋಸ್ ಫೋನ್ ಮಾಡಿ ಹೇಳಿದ್ರು ಅಣ್ಣ ತೋರಿಸಿಬಿಡು ನಿನ್ನ ಸಿನಿಮಾ ಅಂತ ಹೇಳಿದ್ರು, ಐ ಆಮ್ ವೆರಿ ಹ್ಯಾಪಿ. ನಾನು ಶೋ ಮಾಡೋಕ್ಕಂದ್ರೆ ಖುಷಿ ಇದೆ, ತೃಪ್ತಿ ಇದೆ ಈ ಸಿನಿಮಾದ ಬಗ್ಗೆ. ಅಂಡ್ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಇರ್ಬೋದು ಅಂಡ್ ಒಂದು ಒಳ್ಳೆ ಮೆಸೇಜ್ ಇರ್ಬೋದು, ಅದು ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವಿ, ಇವಾಗ ಜನಗಳು ಹೇಳ್ತಾ ಇದ್ದಾರೆ. ಸೊ ಇದನ್ನು ಇನ್ನಷ್ಟು ಜನಗಳಿಗೆ ತಲುಪಿಸೋಣ ಅಂಡ್ ಸಿನಿಮಾ ಕನ್ನಡ ಸಿನಿಮಾ ಉಳಿಸಬೇಕು ಅಂತ ಹೇಳುವಷ್ಟು ನಾವು ದೊಡ್ಡವರಲ್ಲ, ನಾವು ಬೆಳೆಸೋಣ ಸಿನಿಮಾಕ್ಕೆ ಇನ್ನೂ ಮೋರ್ ಪ್ರೊಟೆಕ್ಷನ್ ಆಗಲಿ, ಅದರ ಪೈರಸಿಯನ್ನು ಕಂಟ್ರೋಲ್ ಮಾಡೋದಿರಲಿ, ಇಂಥ ಒಂದಷ್ಟು ಏಜೆನ್ಸಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಪ್ರೇಕ್ಷಕರು ಯಾರಿದ್ದಾರೆ ಇನ್ನು ಸ್ಟಿಲ್ ಪ್ರೇಕ್ಷಕರಿದ್ದಾರೆ ಸಿನಿಮಾಕ್ಕೆ ಅವರು ಬರುವಂತೆ ಮಾಡುವ, ಸೊ ಆ ಸಿನಿಮಾ ನಿಟ್ಟಿನಲ್ಲಿ ಸಿನಿಮಾವನ್ನು ಬೆಳೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲ ನಮ್ಮ ಬೆಸ್ಟ್ ಡಿಸೈನರ್ ಬ್ಲೌಸ್ ಹಾಗೂ ಬೆಸ್ಟ್ ಟೈಲರ್ಸ್ ಈ ಸೆಲೆಕ್ಟ್ ಆದವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಹಾಗೆ ನೀವೆಲ್ಲರೂ ಬಂದು ನನ್ನ ಜೊತೆ ಈ ರೇಣುಕಾಂಬದಿಂದನೇ ನಾವು ಶುರು ಮಾಡಿದ್ವಿ ಆ್ಯಕ್ಚುಲಿ ರವಿಕೆ ಪ್ರಸಂಗ ಅಂದ್ರೆ, ಯಾವತ್ತೂ ಹೇಳ್ತಾ ಇರ್ತಾನೆ ನವದುರ್ಗೆಯರಿರ್ಬೋದು ತಾಯಿಯಂದಿರ್ಬೋದು ಅವರಿಗೆ ಅಲಂಕಾರದಲ್ಲಿ ರವಿಕೆ ಇಸ್ ತುಂಬಾ ಇಂಪಾರ್ಟೆಂಟ್. ಹಾಗೆ ರವಿಕೆ ಪ್ರಸಂಗ ಇಲ್ಲಿಂದಲೇ ನಾವು ಶುರುವಾಗಿತ್ತು, ಹಾಗೆ ಈ ಪ್ರೆಸ್ ಮೀಟಿಂಗ್ ನೀವೆಲ್ಲ ಬಂದವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ನಮ್ ಜೊತೆ ಇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.